ನಮಸ್ಕಾರ. ಆಶ್ವಯುಜ ಮಾಸ ಸಂಕಷ್ಟಹರ ಚತುರ್ಥಿ ಕಥೆ ಕೇಳೋಣ. ಸಾಯಂಕಾಲ ಪೂಜೆ ಆದಮೇಲೆ ಕಥೆ ಕೇಳಿ ಚಂದ್ರದರ್ಶನ ಮಾಡಬೇಕು. ಮೊದಲಿಗೆ ಪೂರ್ವ ಕಥೆ. ಪೂರ್ವದಲ್ಲಿ ನೈಮಿಷಾರಣ್ಯದಲ್ಲಿ ಋಷಿಗಳು ಜ್ಞಾನಸತ್ರವನ್ನು ಮಾಡ್ತಾಯಿದ್ರು. ಅಲ್ಲಿಗೆ ಅನೇಕ ಜ್ಞಾನಿಗಳು ತಪೋಧನರು ಎಲ್ಲ ಬಂದು ಭಾಗವಹಿಸ್ತಾ ಇದ್ರು. ಹೀಗಿರುವಾಗ ಒಂದ್ಸತಿ ಋಷಿಗಳೆಲ್ಲರೂ ಅಲ್ಲಿಗೆ ಬಂದು ಸುಬ್ರಹ್ಮಣ್ಯ ದೇವರು ಸ್ಕಂದ ದೇವನನ್ನು ಸ್ವಾಗತಿಸಿ ಸತ್ಕಾರ ಮಾಡಿ ಒಂದು ಪ್ರಶ್ನೆ ಕೇಳ್ತಾರೆ. ಲೋಕದಲ್ಲಿ ಜನರ ಸಂಕಷ್ಟವನ್ನು ಬೇಗನೆ ಪರಿಹರಿಸುವ, ಸುಖ ಸಂಪತ್ತುಗಳನ್ನು ನೀಡುವ ತುಂಬ ಉತ್ತಮೋತ್ತಮವಾದ ವ್ರತದ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡುತ್ತೆ. ಪ್ರಾರ್ಥಿಸ್ತಾರೆ ಷಣ್ಮುಖನ್ನು. ಆಗ ಷಣ್ಮುಖ ಹೇಳ್ತಾನೆ ಮುನಿಗಳಿಗೆ, ಕೇಳಿ, ದ್ವಾಪರ ಯುಗದಲ್ಲಿ ಕೃಷ್ಣ ವನವಾಸದಲ್ಲಿದ್ದ ಪಾಂಡವರಿಗೆ ಈ ಶ್ರೀ ಸಂಕಷ್ಟಹರ ಮಹಾಗಣಪತಿಯ ವ್ರತ ಮಾಡಬೇಕು ಅಂತ ಹೇಳಿದ್ದಾನೆ. ಅವರು ಆಚರಿಸಿದ್ದಾರೆ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ, ಆಸಕ್ತರಾಗಿ ಕೇಳ್ರಿ ಅಂತ. ಪುಣ್ಯಪುರುಷನೋ ದಯಾಮಯನೋ ಆದ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಯೋಗಕ್ಷೇಮವನ್ನು ವಿಚಾರಿಸೋಕ್ಕೆ ಅರಣ್ಯಕ್ಕೆ ಬರ್ತಾನೆ. ಆಗ ಪಾಂಡವರು ಕೃಷ್ಣನನ್ನು ಸತ್ಕರಿಸಿ ಅರ್ಘ್ಯ ಪಾದ್ಯ ಆಚಮನ ಆದಿಗಳನ್ನು ಕೊಟ್ಟು ಉಪಚರಿಸಿ, ಎಲೆ ಸ್ವಾಮಿಯೇ, ಭಕ್ತ ಜನೋದ್ಧಾರಕನೇ, ನಮ್ಮ ಈ ವನವಾಸದ ಒಂದು ಸ್ಥಿತಿಯಿಂದ ವಿಮುಕ್ತಿ ಕೊಡುವಂತಹ, ನಮಗೆ ಮನಃಶಾಂತಿಯನ್ನು ಕೊಡುವಂತಹ ವ್ರತ ಪೂಜೆ ಏನಾದರೂ ಇದ್ದರೆ ಹೇಳಿ ನಮ್ಮಿಂದ ಆ ವ್ರತಗಳನ್ನು ಮಾಡಿಸು ತಂದೆ ಅಂತ ಪ್ರಾರ್ಥನೆ ಮಾಡ್ತಾರೆ ಕೃಷ್ಣನ. ಕೃಷ್ಣ ಯುಧಿಷ್ಠಿರನ್ನು ಹೇಳ್ತಾನೆ, ಎಲೈ ಧರ್ಮನಂದನನೇ, ಹಿಂದೆ ಕೃತಯುಗದಲ್ಲಿ ಹಿಮವಂತನ ಮಗಳಾದ ಪಾರ್ವತಿ ದಕ್ಷಯಜ್ಞದಲ್ಲಿ ಅಪಮಾನಿತಳಾಗಿ ಅಗ್ನಿಯಲ್ಲಿ ದಹಿಸಿ ಸತಿಯಾಗಿ ಮತ್ತೆ ಶಿವನೇ ತನ್ನ ಪತಿಯಾಗಲಿ ಎಂಬ ಸಂಕಲ್ಪದಿಂದ ಕಠಿಣ ತಪಸ್ಸಿನಲ್ಲಿ ನಿರತಳಾಗ್ತಾಳೆ. ಆಗ ತಾನು ಇಲ್ಲಿ ಕೇಳಿ ಹಿಂದಿನ ಜನ್ಮದಲ್ಲಿ ಸೃಜಿಸಿದ ಗಣಪತಿಯನ್ನು ಸ್ಮರಿಸಿಕೊಳ್ತಾಳೆ. ಗಣಪತಿ ಪಾರ್ವತಿ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಪಾರ್ವತಿ ಹೇಳ್ತಾಳೆ, ಎಲೆ ಗಣಪತಿಯೇ, ನಾನು ಕೈಲಾಸಪತಿಯು ಪಶುಪತಿಯೂ ಆದ ಸದಾಶಿವನೇ ನನ್ನ ಪತಿಯಾಗಬೇಕು ಎಂಬ ಸಂಕಲ್ಪದಿಂದ ತಪಸ್ಸು ಮಾಡ್ತಾ ಇದ್ದೇನೆ. ಆದರೂ ನನ್ನ ಆಸೆ ಈಡೇರಲಿಲ್ಲ. ನಾರದರು ಬಂದು ಒಂದು ಯೋಗ್ಯವಾದ ವ್ರತವನ್ನು ಆಚರಿಸಿದರೆ ಈ ಮನೋಕಾಮನೆ ಇಷ್ಟಾರ್ಥ ಈಡೇರುತ್ತೆ ಅಂತ ಹೇಳಿದ್ದಾರೆ. ಅಂತಹ ಉತ್ತಮ ವ್ರತವನ್ನು ನನಗೆ ಹೇಳು ಅಂದಾಗ ತಾಯಿಗೆ ಗಣಪತಿ ಹೇಳ್ತಾನೆ, ತಾಯಿ, ಸರ್ವಸಂಕಷ್ಟಹರವಾದ ನನಗೆ ಸಂಬಂಧಿಸಿದ ವ್ರತವನ್ನು ಹೇಳ್ತೇನೆ ಕೇಳು. ಚೈತ್ರ ಮಾಸದ ಕೃಷ್ಣ ಪಕ್ಷ ಚತುರ್ಥಿಯ ದಿನ ಈ ವ್ರತವನ್ನು ಪ್ರಾರಂಭ ಮಾಡಬೇಕು. ಪ್ರತಿ ತಿಂಗಳು ನನ್ನನ್ನು ಆರಾಧಿಸಬೇಕು, ಬೇರೆ ಬೇರೆ ಹೆಸರಿನಿಂದ ಪ್ರತ್ಯೇಕ ಪೀಠದಲ್ಲಿ ಆಹ್ವಾನಿಸಿ ಅವಾಗ ಸಕಲ ಕಷ್ಟಗಳು ದೂರ ಆಗುತ್ತೆ ಅಂತ. ಚೌತಿಯ ದಿನ ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ತೀರಿಸಿ ಸಂಜೆ ಚಂದ್ರೋದಯ ಆಗುವವರೆಗೂ ನಿರಾಹಾರವಾಗಿದ್ದು ಚಂದ್ರೋದಯಕ್ಕೆ ಮುಂಚೆ ಸ್ನಾನ ಮಾಡಿ ನಂತರ ವ್ರತ ಸಂಕಲ್ಪ ಮಾಡಿ ಪೂಜಾ ಸಿದ್ಧತೆಗಳನ್ನು ಮಾಡಿಕೊಂಡು ಬೆಳ್ಳಿ ಬಂಗಾರ ತಾಮ್ರ ಮಣ್ಣಿನ ಗಣಪತಿಯಾದರೂ ಸರಿ ಶುದ್ಧವಾದ ನೀರನ್ನು ತುಂಬಿದ ಕಲಶದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಅನಂತರ ವಿಧಿಪೂರ್ವಕವಾಗಿ ಷೋಡಶೋಪಚಾರ ಪೂಜೆ ಮಾಡಬೇಕು ಅಂತ ಪಾರ್ವತಿದೇವಿ ಹೇಳ್ತಾಳೆ. ಎಲೈ ಗಜಮುಖನೇ, ಪ್ರತಿ ಮಾಸವೂ ನಿನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪೂಜಿಸಬೇಕೆಂದು ಅಂತ ಹೇಳಿದೆಯಾ? ಈ ರೀತಿಯಾಗಿ ಹಿಂದೆ ಯಾರು ಈ ವ್ರತವನ್ನು ಮಾಡಿ ಫಲ ಪಡೆದಿದ್ದಾರೆ ವಿಸ್ತಾರವಾಗಿ ಹೇಳು ಅಂತ ಅದಕ್ಕೆ ಗಣಪತಿ ಹೇಳ್ತಾನೆ. ಜಗಜ್ಜನನಿ ಸ್ವರೂಪಳೆ, ದ್ವಾದಶ ಮಾಸ ಮತ್ತು ಅಧಿಕ ಮಾಸದ ಮಹಾತ್ಮೆಯನ್ನು ದೃಷ್ಟಾಂತದೊಂದಿಗೆ ಹೇಳ್ತೇನೆ ಕೇಳು, ಆಸಕ್ತ ಚಿತ್ರಳಾಗಿ ಕೇಳು ಅಂತ ಹೀಗೆ ಕಥೆಯನ್ನು ಪ್ರಾರಂಭಿಸಿದ ಹೇಳೋದಕ್ಕೆ ಎನ್ನುವಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಹೇಳಿದ ಮಹಾ ಇದೆ ಸಂಕಷ್ಟಹರ ಗಣಪತಿ ಚತುರ್ಥಿ ಮಹಾತ್ಮೆಯ ಪೂರ್ವ ಕಥೆ ಇಲ್ಲಿಗೆ ಮುಕ್ತಾಯ ಆಯಿತು. ಈ ತಿಂಗಳು ಆಶ್ವಯುಜ ಮಾಸ, ಆ ಕಥೆಯನ್ನು ಓದೋಣ. ಆಶ್ವಯುಜ ಮಾಸದ ಸಂಕಷ್ಟಹರ ಗಣಪತಿ ಕಥೆ ಹೀಗಿದೆ. ವಕ್ರತುಂಡ ಮಹಾಗಣಪತಿ ಭುವನೇಶ್ವರಿ ಪೀಠ ಅಂತ ಗಣಪತಿ ಹೇಳ್ತಾನೆ. ಮಹಾತಾಯಿ, ಆಶ್ವಯುಜ ಮಾಸದಲ್ಲಿ ನನ್ನನ್ನು ವಕ್ರತುಂಡ ಮಹಾಗಣಪತಿ ಎಂಬ ಹೆಸರಿನಿಂದ ಭುವನೇಶ್ವರಿ ಪೀಠದಲ್ಲಿ ಆಹ್ವಾನ ಮಾಡಿ ನೈವೇದ್ಯಕ್ಕೆ ಪಾಯಸ ಕೋಸಂಬರಿ ಪಾನಕ ಸಿಹಿ ತಿಂಡಿಗಳನ್ನು ಇಟ್ಟು ಪೂಜೆ ಮಾಡಬೇಕು. ಹೀಗೆ ಪೂಜಿಸಿದಲ್ಲಿ ಸಕಲ ವಿಧವಾದ ಆಪತ್ತುಗಳಿಂದಲೂ ಪಾರು ಮಾಡ್ತೇನೆ ಅಂತ ಇದಕ್ಕೆ ಸಂಬಂಧಪಟ್ಟ ಈ ಕತೆ ಹೇಳ್ತಾನೆ. ಹಿಂದೆ ಬಾಣಾಸುರನ ಮಗಳಾದ ಉಷೆ ಎಂಬುವಳು ನಿದ್ರಾವಸ್ಥೆಯಲ್ಲಿರುವಾಗ ಸ್ವಪ್ನದಲ್ಲಿ ಅತ್ಯಂತ ಸುಂದರನಾದ ಅನಿರುದ್ಧ ಎಂಬ ಯುವಕನನ್ನು ನೋಡ್ತಾಳೆ, ಸ್ವಪ್ನದಲ್ಲಿಯೇ ಮದುವೆ ಮಾಡಿಕೊಂಡಿರ್ತಾಳೆ. ನಂತರ ಅವನೇ ತನ್ನ ಪತಿ ಎಂದು ಸ್ವೀಕರಿಸಿ ಪ್ರೇಮಿಸಲು ಆರಂಭಿಸಿದಳು. ಕಾಲ ಕಳೆದಂತೆ ಆಕೆಯ ಆಸೆ ಗಾಢವಾಗಿ ಬೆಳೆದು ವಿರಹ ವೇದನೆಯಿಂದ ನೊಂದ್ಕೊಳ್ತಾಳೆ. ತನ್ನ ದುಃಖಕ್ಕೆ ಕಾರಣ ಏನು ಅಂತ ಆಕೆಯ ಆತ್ಮ ಸಖಿ ಚಿತ್ರಲೇಖೆಯು
ಪ್ರಶ್ನಿಸಲು ಉಷೆ ತನ್ನ ಮನೋಕಾಮನೆಗಳನ್ನೆಲ್ಲ ಹೇಳ್ತಾಳೆ. ಆತನಿಲ್ಲದೆ ನಾನು ಜೀವನ ನಡೆಸಲು ಆಗೋದೇ ಇಲ್ಲ, ಜೀವಿಸಲಾರೆ ಅಂತ ಆತನ ರೂಪುರೇಷೆಗಳೆಲ್ಲ ಮನದಲ್ಲಿ ಕಂಡಂತೆ ಸಖಿಗೆ ಹೇಳ್ತಾಳೆ. ಈ ರೀತಿಯಾದ ಉಷೆ ಮಾತನ್ನು ಕೇಳಿದ ಚಿತ್ರಲೇಖ ಯುವಕನನ್ನು ಹುಡುಕುತ್ತಾ ದ್ವಾರಕಾ ಪಟ್ಟಣಕ್ಕೆ ಹೋಗ್ತಾಳೆ. ಅತ್ಯಂತ ಉತ್ತಮವಾದ ಗೋಧೂಳಿ ಲಗ್ನದಲ್ಲಿ ಚಿತ್ರಲೇಖೆ ಉಷೆ ಹೇಳಿದ ರೀತಿಯಲ್ಲಿದ್ದ ಅನಿರುದ್ಧ ಎಂಬ ಯುವಕನನ್ನು ನೋಡ್ತಾಳೆ. ಅಲ್ಲಿ ಎಲ್ಲ ವಿಷಯವನ್ನು ಕುಲಂಕುಷವಾಗಿ ತಿಳಿಸಿ ಉಷೆಯಲ್ಲಿ ಅವನ್ನು ಕರ್ಕೊಂಡು ಬರ್ತಾಳೆ. ಇತ್ತರ ಅನಿರುದ್ಧ ಕಾಣಿಸ್ತಾ ಇಲ್ಲ, ಪುತ್ರಶೋಕದಿಂದ ಅನಿರುದ್ಧನನ್ನು ಕಾಣದೆ ಆತನ ತಂದೆಯಾದ ಪ್ರದ್ಯುಮ್ನ ರುಕ್ಮಿಣಿಯಲ್ಲಿ ಮೊರೆ ಇಡ್ತಾನೆ. ರುಕ್ಮಿಣಿ ತಾಯಿಗೆ ಹೇಳ್ತಾನೆ ಅವನು. ರುಕ್ಮಿಣಿ ಮತ್ತೆ ಕೃಷ್ಣನ ಹತ್ರ ಬಂದು ತನ್ನ ಪ್ರಾಣಕ್ಕಿಂತಲೂ ಪ್ರಿಯನಾದ ಮೊಮ್ಮಗ ಎಲ್ಲಿದ್ದರೂ ಕರ್ಕೊಂಡು ಬರಬೇಕು, ಇಲ್ಲದೆ ಆದರೆ ನಾನು ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಕೃಷ್ಣನ್ಗೆ ಹೇಳ್ತಾಳೆ. ಮರುದಿನ ರಾಜ್ಯಸಭೆಗೆ ಬಂದು ಲೋಮಶ ಮಹರ್ಷಿಯಲ್ಲಿ ಕೃಷ್ಣ ಈ ವಿಚಾರವನ್ನೆಲ್ಲ ತಿಳಿಸ್ತಾನೆ. ಅದಕ್ಕೆ ಮುನಿಗಳು ಹೇಳ್ತಾರೆ, ಲೈ ಕೃಷ್ಣ, ನಿನ್ನ ಮೊಮ್ಮಗನನ್ನು ಬಾಣಾಸುರನ ಮಗಳಾದ ಉಷೆ ತನ್ನ ಅಂತಃಪುರದಲ್ಲಿ ಇರಿಸ್ಕೊಂಡಿದ್ದಾಳೆ. ಆದ್ದರಿಂದ ನೀನು ಸಂಕಟ ಪರಿಹಾರಕನಾದ ಮಹಾಗಣಪತಿಯ ಈ ಸಂಕಷ್ಟ ಚತುರ್ಥಿ ವ್ರತವನ್ನು ಮಾಡು, ನಿನ್ನ ಮೊಮ್ಮಗನನ್ನು ಮರಳಿ ಪಡಿಬಹುದು ಅಂತ ವ್ರತ ವಿಧಿ ಹೇಗೆ ವಿಧಿ ವಿಧಾನವನ್ನೆಲ್ಲ ತಿಳಿಸ್ಕೊಡ್ತಾನೆ ಕೃಷ್ಣ. ಮುಂದೆ ಮುನಿಗಳ ಅಪ್ಪಣೆಯಂತೆ ಈ ವ್ರತವನ್ನು ಮಾಡ್ತಾನೆ. ಇದರ ಫಲದಿಂದ ಕೃಷ್ಣ ಬಾಣಾಸುರನನ್ನು ಯುದ್ಧಕ್ಕೆಳೆದು ಆತನ ಸಹಸ್ರ ಬಾಹುಗಳನ್ನು ಕತ್ತರಿಸಿ ತನ್ನ ಮೊಮ್ಮಗನನ್ನು ಕರೆತಂದನು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ವಕ್ರತುಂಡ ಮಹಾಗಣಪತಿಯ ಆಶ್ವಯುಜ ಮಾಸದ ಕಥಾ ಮಹಿಮೆ ಸಂಪೂರ್ಣವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.